ಏನಾದರೂ ಲೈಟ್ ವೈಟ್ ಡಿಸೈನ್ಸ್ ಇರೋದು ಬೇಕಾ ಬೇಡ ಬಿಡಿ ನೆಕ್ಸ್ಟ್ ಟೈಮ್ ನಮ್ಮ ಯಜಮಾನರ ಜೊತೆ ಬಂದು ತಗೊಳ್ತೀನಿ ಸರಿ ಅಯ್ಯೋ ನನ್ನ ನೆಕ್ಲೇಸ್ ಮೇಡಂ ಇಲ್ಲಿ ಇಟ್ಟಿದ್ರಲ್ಲ ಸರಿಯಾಗಿ ನೋಡಿ ಇಲ್ಲಿ ಇಟ್ಟಿದ್ನಲ್ಲ ಎಲ್ಲೋಯ್ತು ಸರಿಯಾಗಿ ನೋಡಿ ನೀವು ಏನಾದರೂ ತಗೊಂಡಿದ್ದೀರಾ ಮೇಡಂ ಇದೇನ್ ಹೀಗೆ ಹೇಳ್ತಾ ಇದ್ದೀರಾ ನಾನು ನಿಮ್ಮ ಮುಂದೆನೇ ಒಡವೆಗಳನ್ನೆಲ್ಲ ತೆಗೆದು ತೋರಿಸ್ತಾ ಇದ್ದೆ ತಾನೆ ನಾನು ಹೇಗೆ ತಗೊಳ್ಳೋಕೆ ಸಾಧ್ಯ ನೀವೇ ಎತ್ತಿಟ್ಕೊಂಡಿರಬಹುದು ಒಂದ್ಸರಿ ನೋಡಿ ಮೇಡಂ ರೀ ನೀವೇ ಎತ್ತಿಟ್ಕೊಂಡಿರಬೇಕು ನೋಡಿ ನಿಮ್ಮ ಕಣ್ಣ ಮುಂದೆ ಇಲ್ಲೇ ಬಿಚ್ಚಿಟ್ಟೆ ತಾನೆ ನಾನು ಯಾವಾಗ ರೀ ತಗೊಂಡೆ ನೀವೇ ಎತ್ತಿಟ್ಕೊಂಡಿದ್ದೀರಾ ಅಂತ ಸರಿಯಾಗಿ ನೋಡಿ ಇದೇನ್ ಮೇಡಂ ಹೀಗೆ ಹೇಳ್ತಿದ್ದೀರಾ ನಾನು ಯಾಕೆ ಒಡವೆಗಳನ್ನ ಎತ್ತಿಟ್ಕೊಳ್ಳಿ ರೀ ನಾನು ಎತ್ತಿಟ್ಕೊಂಡೆ ಯಾಕ್ರಿ ಸುಳ್ಳು ಹೇಳಿ ನೀವೇ ತಗ್ದಿಟ್ಕೊಂಡು ಆಟ ಆಡ್ತಾ ಇದ್ದೀರಾ ಕೊಡಿ ನನ್ನ ಒಡವೆನ ನಮ್ಮ ಸುತ್ತೆ ನಮಗಿಲ್ಲ ಅಂತದ್ರಲ್ಲಿ ನಿಮ್ಮ ಒಡವೆಗಳನ್ನ ನಾನು ಯಾಕೆ ತಗೊಳ್ಳಿ ಮೇಡಂ ನಿಜವಾಗ್ಲೂ ಹೇಳ್ತಾ ಇದ್ರಿ ನಾನು ನಿಮ್ಮ ಒಡವೆಗಳನ್ನ ತಗೊಂಡಿಲ್ಲ ಒಂದ್ಸರಿ ಬ್ಯಾಗ್ನ ಚೆಕ್ ಮಾಡಿ 1000 ರೂಪಾಯಿ ಸಂಬಳ ಕೆಲಸ ಮಾಡೋ ನೀನೇ ನಂದೆ ನನಗಿಲ್ಲ ಅಂತ ಕತೆ ಕಟ್ತ್ಯಾ ಮರ್ಯಾದೆಯಿಂದ ನನ್ನ ಚೈನ್ ಕೊಟ್ರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಮೇಡಂ ಸತ್ಯವಾಗಿ ಹೇಳ್ತಾ ಇದೀನಿ ನಾನು ನಿಮ್ಮ ನೆಕ್ಲೇಸ್ನ ತಗೊಂಡಿಲ್ಲ ನನ್ನ ಮಾತಿನ ನಂಬಿ ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ನನ್ನ ನೆಕ್ಲೇಸ್ ಎಲ್ಲಿಟ್ಟಿದ್ಯಾ ಹೇಳು ಎಲ್ಲಿ ಬಚ್ಚಿಟ್ಟಿದ್ಯಾ ಇಲ್ಲ ಮೇಡಂ ಏನಾಯ್ತು ಯಾಕೆ ಮುಕ್ಕು ಕೊಡ್ತಿದ್ರಾ ಸರ್ ಇವರು ಒಡವೆಗಳನ್ನೆಲ್ಲ ಇಲ್ಲಿ ಬಿಚ್ಚಿಟ್ಟಿದ್ರು ಈಗ ನೋಡಿದ್ರೆ ಅದು ಕಾಣ್ತಾ ಇಲ್ಲ ಅದು ನಾನೇ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದಾರೆ ಸರ್ ಖಂಡಿತವಾಗ್ಲೂ ನಾನು ತಗೊಂಡಿಲ್ಲ ಸರ್ ನೋಡಿ ಮಾ ನಮ್ಮಲ್ಲಿ ಈ ತರ ಎಲ್ಲ ಏನು ಆಗಲ್ಲ ನೀವೇನಾದರೂ ಮರ್ತಿ ಬೇಗಲೇನೇ ಎತ್ತಿಟ್ಕೊಂಡಿದ್ದೀರಾ ಒಂದ್ಸಲ ಚೆಕ್ ಮಾಡಿ ನೋಡಿ ಏನ್ರಿ ನನ್ನ ಒಡವೆಗಳನ್ನ ನಾನೇ ಎತ್ತಿಟ್ಕೊಂಡು ನಿಮ್ಮಗಳ ಹತ್ರ ಕಾಣ್ತಾ ಇಲ್ಲ ಅಂತ ಹೇಳೋದಿಕ್ಕೆ ನನಗೆ ಹುಚ್ಚು ಹಿಡಿದಿದ್ಯಾ ನೆಕ್ಲೇಸ್ನ ಹಾಕೊಂಡು ನೋಡೋದಿಕ್ಕೆ ಅಂತ ನನ್ನ ಒಡವೆ ಇಲ್ಲೇ ಬಿಚ್ಚಿಟ್ಟಿದ್ದೆ ಖಂಡಿತ ಇವಳೇ ತಗೊಂಡಿದ್ದಾಳೆ ಮೇಡಂ ಒಂದ್ಸಲ ನಿಮ್ಮ ಬ್ಯಾಗ್ ತೆಗೆದು ನೋಡಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನ್ರಿ ನೋಡ್ರಿ ಎಲ್ರಿ ತಗೊಳ್ಳ್ರಿ ಎಲ್ರಿ ಇದೆ ನೋಡ್ರಿ ನೀವೇ ಊಟ ಕೊಟ್ಟು ಬರ್ತೀನಿ ಅಂತ ಯಾಕೆ ಇಷ್ಟೊತ್ತ ಮಾಡಿದ್ರಿ ಯಾಕ್ರಿ ಯಾಕ ಒಂದರ ಇದ್ದೀರಾ ಏನಾದರೂ ತೊಂದ್ರೆ ಆಯ್ತಾ ಅಳಿಯಂದಿರಿ ನಿಮ್ಮನ್ನ ನೋಡಿದ್ರೆ ಏನೋ ಆತಂಕದಲ್ಲಿ ಇರೋ ರಾಗ ಕಾಣ್ತೀನಿ ಯಾಕಪ್ಪ ಏನಾಯ್ತು ನಾನು ಇವತ್ತು ನಮ್ಮ ಅದಿತಿನ ನೋಡಿದೆ ಡೈಲಿ ಊಟ ತಗೊಂಡು ಹೋಗ್ತಿದ್ನಲ್ಲ ಅಲ್ಲಿ ನೋಡ್ದೆ ನೋಡ್ದೆ ಅಂತ ಸುಮ್ಮನೆ ಹೇಳ್ತಾ ಇದೀರಲ್ಲ ಅವಳನ್ನ ಕರ್ಕೊಂಡು ಬರೋದಲ್ವಾ ಕವಿತಾ ಅವರೇ ಅವಳು ಬರೋ ಪರಿಸ್ಥಿತಿ ಇಲ್ಲ ನಮ್ಮ ಅದಿತಿ ಯಾವುದೋ ಅಪಾಯದಲ್ಲಿ ಸಿಗಾಕೊಂಡಿದ್ದಾಳೆ ಅದೇನು ಅಂತ ಸತ್ಯಕ್ಕೆ ಹೇಳ್ರಿ ಹೌದು ಕವಿತಾ ಅವ್ರೆ ಅವ್ರು ದೂತದ ಆರ್ಡರ್ ಕೊಟ್ಟಿದ್ರಲ್ಲ ಆ ಬಿಲ್ಡಿಂಗ್ ಅವರು ಅವ್ರ ಹತ್ರನೇ ನಾನು ಅದಿತಿ ನೋಡಿದ್ದೆ ಅಲ್ಲಿ ಅದಿತಿ ಮಾತ್ರ ಅಲ್ಲ ಅವ್ರ ಜೊತೆ ಇನ್ನೂ ಸುಮಾರು ಜನ ಹುಡುಗಿರಿದ್ದಾರೆ ಒಟ್ಟಿನಲ್ಲಿ ಅದಿತಿ ಅಪಾಯದಲ್ಲಿ ಇದ್ದಾಳೆ ಅಂತ ಒಂದೇ ನನಗೆ ಗೊತ್ತು ಅಲ್ಲ ರೀ
ಅವಳು ಅಪಾಯದಲ್ಲಿದ್ದಾಳೆ ಅಂತ ಗೊತ್ತಿದ್ರು ನೋಡ್ಕೊಂಡು ಹಾಗೆ ಬಂದ್ರ ನಾನೇನು ಸುಮ್ಮನೆ ಬರಲಿಲ್ಲ ಕವಿತಾ ಅವರೇ ನಾನೇನಾದರೂ ಅದಿತಿ ಜೊತೆ ಮಾತಾಡಿದ್ರೆ ಅವಳಿಗೆ ಎಲ್ಲಿ ತೊಂದರೆ ಆಗಬಹುದು ಅಂತ ಭಯ ಆಗಿ ಯೋಚನೆ ಮಾಡಿ ಪೊಲೀಸರಿಗೆ ಹೇಳಬೇಕು ಅಂತಲೇ ಬಂದೆ ಅಷ್ಟರಲ್ಲಿ ಲಾಯರ್ ಅಂಕಲ್ ಸಿಕ್ಕಿದ್ರು ಅವರೇ ಪೊಲೀಸಿಗೆ ಫೋನ್ ಮಾಡಿದ್ರು ಪೊಲೀಸ್ ಎಲ್ಲ ಬಂದ್ಮೇಲೆ ನಾವೆಲ್ಲ ಅಲ್ಲಿಗೆ ಹೋದ್ವಿ ಆದ್ರೆ ರೌಡಿಗಳು ಯಾರು ಅಲ್ಲಿ ಇರಲಿಲ್ಲ ಎಲ್ಲ ಜಾಗ ಖಾಲಿ ಮಾಡ್ಕೊಂಡು ಹೊರಟೋಗಿದ್ರು ಅದಿತಿ ಅಲ್ಲೇ ಇದ್ಲು ಅಂತ ಹೇಳ್ತೀರ ನೀವು ಹೋಗೋ ಅಷ್ಟರಲ್ಲಿ ಅವಳು ಎಲ್ಲಿಗೆ ಹೋಗಕ್ಕೆ ಸಾಧ್ಯ ನನಗೂ ಅದೇ ಅರ್ಥ ಆಗ್ತಿಲ್ಲ ಅತ್ತೆಮ್ಮ ಅವರು ಅಲ್ಲಿಂದ ಯಾಕೆ ಹೋದ್ರು ಅಂತ ಅಲ್ಲರಿ ಅದಿತಿ ಅಲ್ಲಿರೋ ವಿಷಯ ನಿಮಗೆ ಗೊತ್ತಾಯ್ತು ಅಂತ ಅವರಿಗೆ ಏನಾದರೂ ಗೊತ್ತಾಗಿದ್ರೆ ಅದೇನೋ ಗೊತ್ತಿಲ್ಲ ಕವಿತಾ ಅವರೇ ಆದರೆ ಅದಿತಿ ಜೊತೆ ನಾನು ಮಾತಾಡಿದ್ರೆ ಅವಳು ಎಲ್ಲ ಅಪಾಯಕ್ಕೆ ಸಿಗಾಕ ತೊಳೋಂತ ಯೋಚನೆ ಮಾಡಿ ನಾನು ಅವಳು ನಮ್ಮ ಮತ್ತಷ್ಟು ಅಪಾಯದಲ್ಲಿ ಸಿಕ್ಕಾಕ್ಬಿಟ್ಟು ಅಂತ ಭಯ ಆಗ್ತಾ ಇದೆ ಏನ್ರಿ ನಮ್ಮ ಗ್ರಾಚಾರ ನಮ್ಮ ಕುಟುಂಬದವರೆಲ್ಲರೂ ಸಿಗ್ತಾರೆ ಇನ್ನೇನು ಒಂದಾಗ್ತೀವಿ ನಾವು ಇನ್ನು ಮುಂದೆ ಚೆನ್ನಾಗಿರ್ತೀವಿ ಅನ್ನೋ ಅಷ್ಟರಲ್ಲಿ ಹೀಗಾಗ್ಬಿಡುತ್ತೆ ಅಯ್ಯೋ ಭಗವಂತ ಯಾಕಪ್ಪ ನಮ್ಮನ್ನ ಇಂಚಿಂಚ ಕೊಲ್ತಾ ಇದೆಯಾ ದೇವ್ರೆ ನಮ್ಮ ಗತಿಗೆ ಏನು ಆಗದೆ ಇದ್ರೆ ಸಾಕು ಯಾಕೆ ಅಲ್ಲಿಂದ ತಪ್ಪಿಸ್ಕೊಂಡ್ರು ಅವ್ರು ಏನಾದ್ರು ಅತಿಥಿಗೆ ತೊಂದರೆ ಮಾಡಿಬಿಟ್ರೆ ನೋಡಮ್ಮ ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಇದೀಯಾ ನೀನಾಗಿ ನೀನೇ ಒಪ್ಪಿಕೊಂಡ್ರೆ ಒಳ್ಳೇದು ನಿಜ ಹೇಳು ಸರ್ ಕಂಡಿ ಅಲ್ಲ ಸರ್ ನಾನು ಅದನ್ನು ಕದ್ದಿಲ್ಲ ನಾನು ಹೇಳ್ತಿರೋದು ನಿಜ ಸರ್ ನನ್ನ ಮಾತನ್ನು ನಂಬಿ ನೋಡಿ ನಮಗೂ ತಾಳ್ಮೆ ಅನ್ನೋದು ಇರುತ್ತೆ ತಾಳ್ಮೆ ಮೀರಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ ಮರ್ಯಾದೆಯಿಂದ ಮಾಡಿರೋದನ್ನು ಒಪ್ಕೋ ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಇದೀಯಾ ಕೊಡ್ಬೇಕಂತಿದ್ದು ನೀನೇ ತಾನೇ ನನ್ನ ಪ್ರಾಣ ತೆಗೆದ್ರು ನನಗೆ ಗೊತ್ತಿರೋದು ಇದೊಂದೇ ಉತ್ತರ ಸರ್ ಇದಕ್ಕೆ ನನಗೆ ಯಾವ ಸಂಬಂಧನೂ ಇಲ್ಲ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಹಾಸಿಗೆ ಹಿಡ್ದಿರೋ ಗಂಡ ಇದ್ದಾನೆ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ನನ್ನ ಮಾತನ್ನು ನಂಬಿ ನೀನು ಹೀಗೆಲ್ಲ ಬಾಯ್ಬಿಡಲ್ಲ ನಿನಗೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು ಸರ್ ಸರ್ ನಾನು ಈಗಾಗಲೇ ನಿರಪರಾಧಿ ಅಂತ ಸಾಬೀತಾಗಿ ರಿಲೀಸ್ ಆಗಾಯ್ತು ಯಾಕೆ ನಂಬಕ್ ಆಗ್ತಿಲ್ವಾ ನಂಬಲೇಬೇಕು ಸ್ಟೇಷನ್ ನಲ್ಲಿ ಫೋಟೋ ತಗೊಂಡೆ ಅಲ್ವಾ ಬಾ ಈಗ ಇಬ್ರು ಸೇರಿ ಫೋಟೋ ತಗೊಳ್ಳೋಣ